ನಾನು ಹೇಳಿದ್ದು ಒಂದೇ ಒಂದು ವರ್ಡ್ ಗೂಬೆ ಅನ್ನೋದಕ್ಕೆ ಆ ಲೆವೆಲ್ಗೆ ಹೋಯಿತು. ಇನ್ನು ಬೇರೆ ಮಾತಾಡಿದ್ರೆ ನಾನು ಬಿಟ್ಟಿರೋರ ಆ ಬುದ್ಧಿ ಅನ್ನೋದು ಇದ್ದಿದ್ದಕ್ಕೆ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗೋನು. ಚಿಕ್ಕ ಹುಡುಗಾಗಿದ್ರೆ ನಾನು ಮನೆ ಒಳಗೆ ಕಳಿಸ್ತಾ ಇರಲಿಲ್ಲ. ಅದೇ ಬಿಗ್ ಬಾಸ್ ಮನೇಲಿದ್ದರೆ ಜಗಳ ಮಾಡಬೇಕಂತೆ, ಬಿಗ್ ಬಾಸ್ ಮನೇಲಿದ್ದರೆ ಲವ್ ಮಾಡಬೇಕಂತೆ, ಬಿಗ್ ಬಾಸ್ ಮನೇಲಿದ್ದರೆ ಅವ್ರಿಗೆ ಇವ್ರಿಗೆ ತಂದಿಡಬೇಕಂತೆ. ನಾನು ಯಾರೋ ಕಾಲ್ ಮಾಡಿದ್ರು, ಪಾಪ ನೀನು ತಂದಿಡಬೇಕಾಯ್ತು ಅವ್ರು ಇವ್ರಿಗೆ, ಇಲ್ಲಾಂದರೆ ಜಗಳ ಮಾಡಬೇಕಿತ್ತು, ಎರಡೂ ಮಾಡಿದರೆ ನೀನು ಅಲ್ಲಿ ಇರ್ತಿದ್ದೆ ಅಂತ ಹೇಳಿದ್ರು. ನಾನು ಎರಡೂ ಮಾಡೋಕ್ಕೆ ಬರಲ್ಲ, ತೊಂದರೆ ಇಲ್ಲ, ಆಚೆ ಖುಷಿ ಖುಷಿಯಾಗಿ ಬಂದಿದ್ದೀನಿ, ಯಾರು ಒಬ್ಬರ ಹತ್ರ ಚೀತ್ ಹೂ ಅನ್ಸ್ಕೊಂಡಿರೋ ಓಡೆ ಬಂದೆ. ಖರೆ ಕೊನೆ ವಾರ ನೀವೇ ನೋಡಿರ್ತೀರ ಎಷ್ಟು ವರ್ಸ್ಟ್ ಆಯಿತು ಗೇಮು ಅಂತ. ಕೇಳಿದಿರೋ ಪದಗಳೆಲ್ಲ ಮನೆ ಒಳಗೆ ಕೇಳಿದ್ವಿ, ನಾವು ಮಾತಾಡ್ತೀವಿ ಪದಗಳು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಆ ಮನೆ ಒಳಗಡೆ ಆ ಸ್ಟೇಜಲ್ಲಿ ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಆ ಥರ ಇರಬೇಕು. ನಾನು ಅದೇ ರೆಸ್ಪೆಕ್ಟಿಂದ ಆಚೆ ಬಂದೆ. ನಾನು ಹೇಳಿದ್ದು ಒಂದೇ ಒಂದು ವರ್ಡ್ ಗೂಬೆ ಅನ್ನೋದಕ್ಕೆ ಆ ಲೆವೆಲ್ಗೆ ಹೋಯಿತು. ಇನ್ನು ಬೇರೆ ಮಾತಾಡಿದ್ರೆ ನಾನು ಬಿಟ್ಟಿರೋರ, ಅದಕ್ಕೆ ಸೈಲೆಂಟಾಗಿ ಆಚೆ ಬಂದವನೇ ಒಳ್ಳೇದಾಯಿತು ಅಂತ ಅನ್ಕೊತೀನಿ. ಎಸ್, ಈ ವರ್ಡ್ಗೆ ಬರ್ತೀನಿ. ಬಟ್ ಈಗ ಕ್ಯಾಶುವಲ್ ನಾವು ಆಚೆ ಕಡೆ ಮಾತಾಡ್ತಾ ಇರ್ತೀವಿ, ಫ್ರೆಂಡ್ ಸರ್ಕಲಲ್ಲಿ ಮಾತಾಡ್ತಾ ಇರ್ತೀವಿ, ಆ ವರ್ಡ್ನ ಯೂಸ್ ಮಾಡ್ತೀವಿ, ಓಕೆ. ಬಟ್ ನಾವು ಒಂದು ಚಾನಲಲ್ಲಿದ್ದೀವಿ, ಈ ಒಂದು ಶೋನ ತುಂಬ ಜನ ನೋಡ್ತಾ ಇರ್ತಾರೆ, ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಬಟ್ ಆ ಒಂದು ಸ್ಟೇಜಲ್ಲಿದ್ದಾಗ ಕೆಲವೊಂದು ವರ್ಡ್ ಯೂಸ್ ಮಾಡೋದು ಸರಿ ಅಲ್ಲ ಅಂತ ಅನಿಸುತ್ತೆ ನೋಡೋರಿಗೆ. ಏನಪ್ಪ ಹಿಂಗೆ ನೋಡ್ತಾ ಇದ್ದಾರೆ, ಯಾಕಂದ್ರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಈ ಥರ ಒಂದು ವರ್ಡ್ ಯೂಸ್ ಮಾಡ್ದೆ ಅಂತಾರೆ. ಕೆಲವ್ರಿಗೆ ಕಾಮನ್ ಆದ್ರೂ ಬಟ್ ಕೇಳೋರಿಗೆ ಅದು ಸರಿ ಅಂತ ಅನಿಸಲ್ಲ. ಬಟ್ ಆ ಟೈಮಲ್ಲಿ ರಿಯಾಕ್ಟ್ ಮಾಡಿದ್ವಿ, ಸೊ ಗೊತ್ತೋ ಗೊತ್ತಿಲ್ಲದೇನೋ ಆ ರಿಯಾಕ್ಟ್ ಮಾಡಿರ್ತೀರ. ಬಟ್ ಅದೆಷ್ಟು ನೆಗೆಟಿವ್ ಒಂದು ಆಯಿತು, ಯಾಕಂದರೆ ಪಂಚಾಯತಲ್ಲೂ ಕೂಡ ಸಿಕ್ಕಾಪಟ್ಟೆ ಮಾತಾಯ್ತು ಅದ್ರ ಬಗ್ಗೆ. ಗೂಬೆ ಅನ್ನೋ ವರ್ಡ್ ಅಷ್ಟು ದೊಡ್ಡದಂತ ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಅದೇ ಇನ್ಮೇಲಿಂದ ಗೂಬೆ ಅನ್ಬೇಕಂದ್ರೆ ಯಾರಿಗಾದರೂ ನಾನು ಭಯಪಡ್ತೀನಿ ಇನ್ಮೇಲೆ, ಗೂಬೆ ಅನ್ನೋ ವರ್ಡ್ ಇಷ್ಟು ದೊಡ್ಡದಪ್ಪ ಅಂತ. ಅದಕ್ಕೆ ಅಂದರೆ ನಾನು ಅದೇ ಹೇಳಿದಾಗ ಆವಾಗಲೇ ಬೇರೆಯವರು ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಪ್ರತಾಪ್ವ್ರಿಗೆ ಅದು ಬೇಜಾರಾಗಿತ್ತು ಅಂತ ಅನ್ಕೊತೀನಿ. ನಾನು ಗೂಬೆ ಅಂದಿದ್ದ ವರ್ಡು ನೈಟ್ ಅವ್ರು ಮಲಗಿದ್ರು ಎಬ್ಬರಿಸ್ಬಿಟ್ಟು ನಾನು ಅವಾರ್ಡ್ ಸಾರಿ ಕೇಳ್ತೀನಿ. ಆ ಜಗಳಕ್ಕೆ ಸಾರಿ ಕೇಳಿಲ್ಲ, ಆ ವರ್ಡ್ ನಿಮಗೆ ಬೇಜಾರಾಗಿದ್ರೆ ನನ್ನ ಕಡೆಯಿಂದ ಸಾರಿ ಅಂತ ಕೇಳ್ತೀನಿ. ಪಂಚಾಯತಿಲೂ ತಿರ್ಗಾ ನಾನು ಸುದೀಪಣ್ಣಾಗಿ ಹೇಳ್ತೀನಿ. ಅಣ್ಣ, ಅದು ಕಾಮನ್ ವರ್ಡು, ನಾವು ಕ್ಯಾಶುವಲ್ ಆಗಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಾಗ ಅಂದರೆ ಕಾಮನ್ ಆಗಿ ಮಾತಾಡಿದಾಗ ಆ ಗೂಬೆ ಅನ್ನೋ ಒಂದು ವರ್ಡ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಯಾವ ಪದನೂ ನನ್ನ ಬಾಯಲ್ಲಿ ಬಂದಿಲ್ಲ. ನಾನು ಮಾತಾಡ್ತೀನಿ ಎಲ್ಲ ಪದಗಳು, ಆದರೆ ಬಂದಿಲ್ಲ ಬಾಯಲ್ಲಿ. ನಾನು ಕ್ಯಾಶುವಲ್ ಆಗಿ ಮಾಡಿ ಕೂತಾಗಲೂ ಮಾತಾಡ್ತೀನಿ, ಆದರೆ ಆ ಪದಗಳು ನಾನು ಮನೇಲಿ ಯೂಸ್ ಮಾಡಿಲ್ವಲ್ಲ, ನನಗೂ ತಲೆಯಲ್ಲಿ ಬುದ್ಧಿ ಅನ್ನೋದಿದೆ. ಆ ಬುದ್ಧಿ ಅನ್ನೋದು ಇದ್ದಿದ್ದಕ್ಕೆ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗೋನು. ಚಿಕ್ಕ ಹುಡುಗಾಗಿದ್ರೆ ನಾನು ಮನೆ ಒಳಗೆ ಕಳಿಸ್ತಾ ಇರಲಿಲ್ಲ, ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಮನೆ ಒಳಗೆ ಕಳಿಸ್ತಾ ಇರಲಿಲ್ಲ. ನನಗೂ ಗೊತ್ತು, ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಯಾವ ಪದ ಯೂಸ್ ಮಾಡಬೇಕು, ಇಲ್ಲಿ ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅಂತ. ಆ ಗೂಬೆನೋ ಒಂದೇ ಒಂದು ವರ್ಡ್ ಇವತ್ತು ಮಾತಾಡಿದೆ, ಆ ಒಂದು ಲೆವೆಲ್ಗೆ ತೊಗೊಂಡೋಯ್ತದ. ಆಮೇಲೆ ನೀವು ಅಸಮರ್ಥರು ಅಂತ ಬಂದಾಗ ನಿಮ್ಮದೇ ಒಂದು ಟೀಮ್ ಇರುತ್ತೆ, ಆ ಟೀಮಲ್ಲಿ ಒಂದು ಒಳ್ಳೆ ಕೋಆರ್ಡಿನೇಷನ್ ನೋಡಿದ್ವಿ. ಆಮೇಲೆ ಒಂದಷ್ಟು ಟಾಸ್ಕ್ಗಳಲ್ಲಿ ಅಸಮರ್ಥರು ಸಮರ್ಥರಿಗೆ ಒಂದು ಗೆದ್ರಿ, ಸಮರ್ಥರಾಗಿ ಕೂಡ ವಿನ್ ಆಗ್ತೀರ. ಸೊ ಆ ಟೀಮ್ ಹಂಗೆ ಸ್ವಲ್ಪ ಚೆನ್ನಾಗಿ ಕ್ಯಾರಿ ಆಗ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ಟೀಮಿಂದ ಒಂಚೂರು ಸ್ವಲ್ಪ ಸಪ್ರೇಟ್ ಆಗ್ತೀರ. ಆ್ಯಂಡ್ ಆ ಟೀಮ್ ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ನೋಡೋದಾದರೆ ಪ್ರತಾಪ್ ಬಗ್ಗೆ ಒಳ್ಳೆ ಮಾತುಗಳು ಆಡ್ತೀರ ನೀವು. ಸೊ ಹಿಂದ್ಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಟ್ರೆಂಡ್ ಆಗ್ತದೆ, ಓಕೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ಇಬ್ರು ಓಕೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಅದೆಲ್ಲೋ ಡಿಫಿಕಲ್ಟ್ ಆಯಿತು, ಇಲ್ಲ ಸ್ವಲ್ಪ ಅಪೋಸ್ ಆಯಿತು ಅಂತ ಏನಾದರೂ ಅನ್ನಿಸ್ತಾ? ಯಾಕಂದರೆ ತುಕಾಲಿಸಂತು ನೋಡಿದ್ರೆ ಅವ್ರು ಓಪನ್ ಅಪ್ ಆಗಬೇಕು ಅಂತ ಒಂದಷ್ಟು ಮಾಡ್ತಾರೆ, ಬಟ್ ಅದೆಲ್ಲೋ ಒಂದಷ್ಟು ಜನ ಆಡಿಕೊಂಡು ನಗುವಂಥದ್ದು ಒಂದಷ್ಟು ಎಲ್ಲ ಆಗುತ್ತೆ. ಸೊ ನೋಡೋ ಜನಗಳಿಗೂ ಅದೇನು ಸ್ವಲ್ಪ ಇರಿಸು ಮುರಿಸು ಅಂತ ತಂತು. ಸೊ ಆ್ಯಸ್ ಎ ಮನೇಲಿದ್ದಾಗ ಹೇಗೆ ಅನಿಸ್ತು? ಇಲ್ಲಿ 9:30 11 ಗಂಟೆಗೆ ನೀವೆಲ್ಲ ನೋಡ್ತೀರ, 1.5 ಅವರ್ ಸೆಷನ್ ಏನಿದೆ. ನಾವು 24 ಗಂಟೆ ಅಲ್ಲಿ ಜೀವನ ಕಳೆದವರು, ದಿವಸಗಳು ಕಳೆದವರು. ಪ್ರತಾಪ್ ಅವ್ರು ಜಾಸ್ತಿ ಸ್ಟಾರ್ಟಿಂಗಲ್ಲಿ ಮಾತಾಡ್ತಾ ಇರಲಿಲ್ಲ ಅಂತ ತುಕಾಲಿ ಅವರು ಅವ್ರನ್ನ ಬೂಸ್ಟಪ್ ಮಾಡಿ ಮಾತಾಡು ಮಾತಾಡು ಅಂತ ಹೇಳ್ತಾರೆ, ಒಂದಷ್ಟು ಅವ್ರ ಮೇಲೆ ಕಾಮಿಡಿ ಮಾಡ್ತಾರೆ. ಆದರೆ ಪರ್ಸ್ನಲಾಗಿ ಯಾವುದು ಗ್ರಜ್ ಇಟ್ಕೊಂಡು ಮಾಡಲ್ಲ, ಅವ್ರನ್ನ ಬೂಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟೋಸ್ಕರ ಅದು ಮಾಡ್ತಾರೆ. ಅದೇ ಫಸ್ಟ್ ಪಂಚಾಯತಿನಲ್ಲಿ ನೆಗೆಟಿವ್ ಆಗುತ್ತೆ, ಸುದೀಪಣ್ಣ ಹೇಳ್ತಾರೆ ಯಾರ ಮೇಲೆ ಹೆಂಗೆ ಮಾಡಬೇಕು ಅದನ್ನು ಹಂಗೆ ಮಾಡಬೇಕು ಅಂತ. ಅದಾದಮೇಲೆ ತುಕಾಲಿ ಅವ್ರು ಅರ್ಥ ಮಾಡ್ಕೊತಾರೆ, 2ನೇ ವಾರದಿಂದ ಅವ್ರನ್ನ ಟೆಚ್ಚೇ ಮಾಡೋಕೆ ಹೋಗಲ್ಲ, ಅವ್ರನ್ನ ಮಾತಾಡೋಕ್ಕೂ ಹೋಗಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ಆವಾಗ ಪ್ರತಾಪ್ ಅವರು ಸ್ವಲ್ಪ ರೂಟ್ ಚೇಂಜ್ ಮಾಡ್ತಾರೆ, ಬೇರೆಯವ್ರ ಗ್ಯಾಂಗ್ ಹೋಗ್ತಾರೆ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1ನೇ ವಾರ ತುಕಾಲಿ ಸಂತೋಷ ಜೊತೆನೇ ಇದ್ದಿದ್ದು. ತುಕಾರಿ ಸಂತೋಷ್ ಅವರು ಪ್ರಥಮ್ ಅವರು ಬಂದಾಗ ಯಾರು ನಿಮ್ಮ ಸ್ನೇಹಿತರು ಅಂತ ಹೇಳಿದಾಗ ತುಕಾರಿ ಸಂತೋಷ್ ಅವರು ಪ್ರತಾಪ್ ಅಂತಲೇ ಹೇಳ್ತಾರೆ ನನ್ನ ಸ್ನೇಹಿತರು ಅಂತ. ಆದರೆ 1ನೇ ವಾರ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿತ್ತು, 2ನೇ ವಾರದಿಂದ ಆ ಫ್ರೆಂಡ್ಶಿಪ್ ಬೇರೆ ಥರನೇ ಶೇಡ್ ಚೇಂಜ್ ಆಯಿತು. ಯಾವಾಗ ಪ್ರತಾಪ್ ಅವರು ತುಕಾರಿ ಸಂತೋಷ್ ಅವ್ರ ಮೇಲೆ ಬೇಜಾರು ಮಾಡಿಕೊಂಡು ಅವರೇ ನನಗೆ ಟಾರ್ಗೆಟ್ ಮಾಡ್ತಿರೋದು ಹಂಗೆ ಹಿಂಗೆ ಅಂತ ಹೇಳಿದಾಗ ಆವಾಗ ಸಂತೋಣ್ಣ ಬೇರೆ ಥರನೇ ರೂಟ್ ತೊಗೊಂಡು 2ನೇ ವಾರದಿಂದ ಚೇಂಜ್ ಆದರು. ಅದೇ ಯಾರಿಗೂ ಮನಸ್ಸಿಗೆ ಬೇಜಾರು ಮಾಡಬೇಕು ಅಂತ ಇದ್ದಿದ್ದಲ್ಲ, ಅವ್ರನ್ನ ಬೂಸ್ಟ್ ಮಾಡಬೇಕು, ಅವ್ರನ್ನ ಮಾತಾಡಲಿ, ಇನ್ನೂ ಜನಕ್ಕೆ ಹತ್ರ ಕನೆಕ್ಟ್ ಆಗಲಿ, ಇಲ್ಲಿರೋ 17 ಜನನೂ ಇದ್ದಾರೆ, ಒಬ್ಬರೇ ಅಲ್ಲ, ಇಲ್ಲ ಇಬ್ಬರೇ ಅಲ್ಲ, ಇವ್ರ ಜೊತೆ ಮಾತಾಡಲಿ ಅಂತ ಹಂಗೆ ಮಾಡಿದ್ದು. ಅವ್ರಿಗೆ ಅದು ಬೇಜಾರಾಗಿತ್ತು, ಸಂತೋಣ ಅದಕ್ಕೆ ಸಾರಿ ಕೇಳಿ ಸುಮ್ಮನೆ ಆದರು.